ಎಲ್ಲರಿಗೂ ನಮಸ್ಕಾರ ಪಂಪ ಕನ್ನಡ ಕೂಟದ ವತಿಯಿಂದ ನಾನು ಅಶೋಕ್ ಕಾಲ್ವಾಡ್ ಮುಂದಿನ ತಿಂಗಳು ಮಾರ್ಚ್ 20 21 ರಂದು ನಮ್ಮ ಪಂಪ ಕನ್ನಡ ಕೂಟಕ್ಕೆ 50 ವರ್ಷಗಳು ಪೂರ್ತಿ ಆಗ್ತಾ ಇದೆ ಈ ಒಂದು ಸುವರ್ಣ ಸಂಭ್ರಮದಲ್ಲಿ ಈ ಒಂದು ಸುವರ್ಣ ಅವಕಾಶ ನಮಗೆ ಈ ಪಂಪ ಕನ್ನಡ ಕೂಟವನ್ನ ಪ್ರಾರಂಭ ಮಾಡಿದಂತ ನಮ್ಮ ಫೌಂಡಿಂಗ್ ಮೆಂಬರ್ ಶ್ರೀ ಡಾಕ್ಟರ್ ಶ್ರೀಪಾದ್ ರಾಜು ಅವರೊಂದಿಗೆ ಒಂದು ಚಿಕ್ಕ ಸಂದರ್ಶನ ಸಾಮಾನ್ಯವಾಗಿ ನಾವು ಸಂದರ್ಶನವನ್ನ 5 ನಿಮಿಷ ಅಥವಾ ಅದರ ಹತ್ತರನೇ ಮಾತ್ರ ಇಡ್ತಾ ಇದ್ವಿ ಈ ಸರಿ ಸ್ವಲ್ಪ ಜಾಸ್ತಿ ಇದೆ ಯಾಕಂದ್ರೆ ಇದರಲ್ಲಿ ಸಾಕಷ್ಟು ಸ್ವಾರಸ್ಯಕರವಾದಂತ ವಿಷಯಗಳನ್ನು ಶ್ರೀ ಡಾಕ್ಟರ್ ಶ್ರೀಪಾದ್ ರಾಜು ಅವರು ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ ಈ ಪಂಪ ಕನ್ನಡ ಕೂಟ ಹೇಗೆ ಶುರುವಾಯಿತು ಈ ಪಂಪ ಕನ್ನಡ ಕೂಟ ಹೆಸರು ಹೇಗೆ ಬಂತು ಆಮೇಲೆ ಯಾರ್ಯಾರು ಕವಿಗಳು ಬಂದಿದ್ರು ಅಷ್ಟೇ ಅಲ್ಲದೆ ರಾಷ್ಟ್ರಕವಿ ಕುವೆಂಪು ಅವರು ಕೂಡ ಒಂದು ಪತ್ರ ಬರೆದಿದ್ರು ಇಲ್ಲಿಗೆ ನಮ್ಮ ಪಂಪ ಕನ್ನಡ ಕೂಟಕ್ಕೆ ಇಂತ ಸಾಕಷ್ಟು ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ ಸೊ ಅದಕ್ಕೆ ಸಮಾಧಾನದಿಂದ ನೋಡಿ ಈ ಇದೊಂದು ನಿಜವಾಗ್ಲೂ ನಮ್ಮೆಲ್ಲರಿಗೂ ಒಂದು ಗೋಲ್ಡನ್ ಅಪರ್ಚುನಿಟಿ ಸೊ ಅವ್ರ ಜೊತೆಗೆ ಒಂದು ಚಿಕ್ಕ ಸಂದರ್ಶನ ಸೊ ಬನ್ನಿ ನೋಡೋಣ ಎಲ್ಲರಿಗೂ ಸೇರ್ಕೊಂಡು ಶ್ರೀ ಡಾಕ್ಟರ್ ಶ್ರೀಪಾದ್ ರಾಜು ಅವ್ರ ಜೊತೆಗೆ ನಮಸ್ಕಾರ ಶ್ರೀ ಡಾಕ್ಟರ್ ಶ್ರೀಪಾದ್ ರಾಜು ಅವ್ರಿಗೆ ತಮ್ಮ ಜೊತೆಗೆ ಇವತ್ತು ಮಾತಾಡುವಂತ ಒಂದು ಅವಕಾಶ ಸಿಕ್ತು ತುಂಬಾ ತುಂಬಾ ಧನ್ಯವಾದಗಳು ನಮ್ಮ ಪಂಪ ಕನ್ನಡ ಕೂಟಕ್ಕೆ ಮುಂದಿನ ತಿಂಗಳ ಮಾರ್ಚ್ ಅಲ್ಲಿ 50 ವರ್ಷ ಆಗುತ್ತೆ ಈ ಪಂಪ ಕೂಟನ ನೀವು 50 ವರ್ಷದ ಹಿಂದೆ ಪ್ರಾರಂಭ ಮಾಡಿದ್ರಿ ಸೊ ತಾವು ಬೆಳೆಸಿದಂತ ಕಟ್ಟಿ ಬೆಳೆಸಿದಂತ ಈ ಪಂಪ ಕುಟುಂಬ ಇವತ್ತು 50 ವರ್ಷ ಆಗಿದೆ ಇವಾಗ ಸಾಕಷ್ಟು ದೊಡ್ಡದಾಗಿ ಬೆಳೆದಿದೆ ಈ ಕುಟುಂಬ ಈಗ ಪ್ರತಿ ಕಾರ್ಯಕ್ರಮಕ್ಕೆ ಏನಿಲ್ಲ ಅಂದ್ರೂ ಒಂದು 400 ಜನ ಸೇರ್ತಾರೆ ಮಕ್ಕಳನ್ನೆಲ್ಲ ಸೇರಿಸಿದ್ರೆ ಒಂದು 500 ಜನ ಆಗ್ತಾರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಮ್ಮ ಇನ್ ಪರ್ಸನ್ ಕಾರ್ಯಕ್ರಮ ಮಾಡಿದಾಗ ಏನಿಲ್ಲ ಅಂದ್ರೆ ಕನಿಷ್ಠ ಪಕ್ಷ ನಾವು 6-10 ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ ಪ್ರತಿ ವರ್ಷ ಸೊ ನಮ್ಮ ದೊಡ್ಡ ಹಬ್ಬಗಳು ಯುಗಾದಿ ಗಣೇಶೋತ್ಸವ ಸಂಕ್ರಾಂತಿ ದೀಪಾವಳಿ ಇದನ್ನೆಲ್ಲ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾ ಇದೀವಿ ಸೊ ಇದಕ್ಕೆಲ್ಲ ಕಾರಣೀಭೂತರು ತಾವು ಸೊ ತಾವು 50 ವರ್ಷದ ಹಿಂದೆ ಇದನ್ನೊಂದು ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿದ್ದಕ್ಕೆ ಇವಾಗ ನೋಡಿ ನಮ್ಮ ಕನ್ನಡ ಕುಟುಂಬ ಇಷ್ಟೊಂದು ದೊಡ್ಡದಾಗಿ ಬೆಳೆದಿದೆ ಸೊ ಪಂಪ ಕನ್ನಡದ ಕೂಟದ ಪರವಾಗಿ ತಮಗೆ ನಿಜವಾಗ್ಲು ಥ್ಯಾಂಕ್ ಯು ಸೋ ಮಚ್ ಸೊ ತಮ್ಮ ಒಂದು ಅನುಭವ ತಮ್ಮ ಪಂಪ ಕನ್ನಡ ಕೂಟ ಸ್ಟಾರ್ಟ್ ಮಾಡಿದಾಗ ಹೇಗಿತ್ತು ಏನಿತ್ತು ಅಂತ ಒಂಚೂರು ನಮ್ ಜೊತೆಗೆ ಹಂಚ್ಕೋಬೇಕು ಬಹಳ ಸಂತೋಷ ಅಶೋಕ್ 50 ವರ್ಷ ಆಗಿದೆ ನೆನಪು ಕೂಡ ಸ್ವಲ್ಪ ಕಡಿಮೆ ಕಡಿಮೆ ಆಗ್ತಾ ಇದೆ ನನಗೆ ಆದರೂ 50 ವರ್ಷದ ಹಿಂದೆ ನಾನು ಆನ್ ಆರ್ಬರ್ನಲ್ಲಿದ್ದೆ ಯೂನಿವರ್ಸಿಟಿ ಆಫ್ ಮಿಶಿಗನ್ನಲ್ಲಿ ಐ ವಾಸ್ ಎ ರಿಸರ್ಚ್ ಅಸೋಸಿಯೇಟ್ ಅಟ್ ಇನ್ಸ್ಟಿಟ್ಯೂಟ್ ಫಾರ್ ಸೋಷಿಯಲ್ ರಿಸರ್ಚ್ ದೆನ್ ಐ ಕೇಮ್ ಟು ಕಾಂಟ್ಯಾಕ್ಟ್ ವಿತ್ ಟೂ ವೆರಿ ಇಂಪಾರ್ಟೆಂಟ್ ಪೀಪಲ್ ಒಬ್ರು ಎಸ್ ಎನ್ ಪ್ರಕಾಶ್ ಅಂತ ಹೇಳಿ ಇನ್ನೊಬ್ರು ಎಸ್ ಎನ್ ಭಟ್ ಅಂತ ಹೇಳಿ ಎಸ್ ಎನ್ ಭಟ್ ಹಿ ವಾಸ್ ಎ ಡಾಕ್ಟರಲ್ ಫೆಲೋಶಿಪ್ ಕೆಮಿಸ್ಟ್ರಿ ಐ ಥಿಂಕ್ ಸೊ ತ್ರೀ ಆಫ್ ಅಸ್ ಮೆಟ್ ಕ್ಯಾಶುವಲಿ ಅಂಡ್ ದೆನ್ ವಿ ಬಿಗನ್ ಟು ಥಿಂಕ್ ಅಬೌಟ್ the Kannada culture, language, and how many people have come now from India. ಅವ್ರನ್ನ ಪುನಃ ಹೇಗೆ ನಾವಿಲ್ಲಿ ಒಂದುಗೂಡಿಸಿ ಒಂದು ಬಗೆಯಾದ ಸಾಂಸ್ಕೃತಿಕವಾಗಿ ಸಾಹಿತ್ಯಕವಾಗಿ ವಿಚಾರವನ್ನು ಮಾಡಬೇಕು ಹಾಗೆ ಅಂತ ಮಾತಾಡ್ಕೊಡ್ತಿದ್ರು ಹಾಗಾಗಿ 1971 ಅದೇ ಉಗಾದಿಯಲ್ಲಿ ಇದನ್ನ ಮಾಡಬೇಕು ಅಂತ ಮನಸ್ಸಾಯಿತು ಹಾಗೆ ಚಿಕಾಗೋನಲ್ಲಿ ಪ್ರಸಿದ್ಧರಾದ ಇಂಡಸ್ಟ್ರಿಯಲಿಸ್ಟ್ ಅವರ ಹೆಸರು ಡಾಕ್ಟರ್ ನಾಗಮನೋಹರ್ ಅಂತೆ ಅವರ ಪತ್ನಿ ಲೋಕೇಶ್ವರಿ ಅವರು ಕೂಡ ನಮಗೆ ಹೆಚ್ಚು ಉತ್ಸಾಹವನ್ನು ಕೊಟ್ಟರು ಹೀಗಾಗಿ ವಿ ಜಸ್ಟ್ ಟ್ರೈ ಟು ರೈಟ್ ಟು ಎ ಫ್ಯೂ ಪೀಪಲ್ ಹೂಮ್ ವಿ ನೋ ಹೂಮ್ ವಿ ನ್ಯೂ ಅವ್ರ ಮೂಲಕವಾಗಿ ಪುನಃ ಇನ್ನು ಕೆಲವರ ಬೇರೆ ಬೇರೆ ಅಡ್ರೆಸ್ಗಳನ್ನ ಹೀಗೆ ಸಂಗ್ರಹ ಮಾಡೋದಕ್ಕೆ ಶುರು ಮಾಡಿ ಹಾಗೆ ಶುರು ಮಾಡಿ ನಾವು
ಆನಾರ್ಬರ್ನಲ್ಲಿ ಯುಗಾದಿ ದಿವಸ ಪ್ರಾರಂಭ ಮಾಡಿದೆ ಕನ್ನಡಕ್ಕೂಟ. ಏನು ಇದಕ್ಕೆ ಹೆಸರು ಏನು ಇಡಬೇಕು ಅನ್ನೋ ಪ್ರಶ್ನೆ ಬಂತು. ಆಗ ಪುನಃ ಎಲ್ರಿಗೂ ಕೂಡ ಪತ್ರಗಳು ಬರೆದ್ವಿ ನಾವು ಯಾವ ಹೆಸರು ಅತ್ಯಂತ ಉಚಿತವಾದ್ದು ಅಂತ. ಕೊನೆಗೆ ಕನ್ನಡಕೂಟ ಅಂತ ಹೆಸರಾಯಿತು. ಹೀಗಾಗಿ ಆನಾರ್ಬರ್ನಲ್ಲಿ ಇದು ಬೆಳೀತು. ಆಮೇಲೆ ಗ್ಯಾರಿ ಇಂಡಿಯಾನಲ್ಲಿ ಎರಡನೇ ಸೆಷನ್ ಮಾಡಿದ್ವಿ. ಹೀಗೆ ಕನ್ನಡ ಸಂಘದ ಬೆಳವಣಿಗೆ ಶುರುವಾಯಿತು. ಹೆಸರುಗಳನ್ನ ಏನಿಡಬೇಕು ಅನ್ನೋ ಪ್ರಶ್ನೆ ಬಂತು. ನಮಗೆಲ್ಲರಿಗೂ ಕೂಡ ಸಾಹಿತ್ಯದ ಒಲವಿದ್ದರಿಂದ ಅತ್ಯಂತ ಪ್ರಸಿದ್ಧ ಪಂಪ ಮಹಾಕವಿ ಹೆಸರು ಜ್ಞಾಪಕ ಬಂತ ನಮಗೆ. ಈ ಕನ್ನಡ ಸಂಸ್ಕೃತಿಗೆ ಮೂಲವಾಗಿರುವ ಸಾಹಿತ್ಯದ ಕೆಲಸ ಪಂಪ ಮಹಾಕವಿ ಮಾಡಿದ್ದರಿಂದ ಅವನ ಹೆಸರನ್ನೇ ಇಡಬೇಕು ಅಂತ ಒಂದು. ಎರಡನೇದು ಪಂಪ ಸರೋವರ, ಇದರಲ್ಲಿ ಋಷಿಮುಖ ಪರ್ವತದಲ್ಲಿ ಕರ್ನಾಟಕದಲ್ಲಿ ಪಂಪ ಸರೋವರ, ಅಲ್ಲಿ ಶ್ರೀರಾಮ ಸೀತೆಯನ್ನು ಹುಡುಕ್ತಾ ಹೋದಾಗ ಪಂಪ ಸರೋವರದ ಹತ್ತಿರ ಹನುಮಂತನನ್ನು ಭೇಟಿಯಾದ ಪ್ರಸಂಗ ಒಂದು ಜ್ಞಾಪಕ ಬಂತು. ಹಾಗಾಗಿ ಮಿಷಿಗನ್ನಲ್ಲಿ ಸರೋವರದ ಇದು ಪ್ರಸಿದ್ಧಿ, ಲೇಕ್, ಗ್ರೇಟ್ ಲೇಕ್ಸ್. ಹಾಗಾಗಿ ಇದಕ್ಕೆ ಪಂಪ ಅಂತ ಹೆಸರಿಟ್ಟರೆ ಒಂದು ಬಗೆಯ ಸಾಹಿತ್ಯ ದೃಷ್ಟಿಯಿಂದನೂ ಮತ್ತು ಈ ಮಿಷಿಗನ್ನಲ್ಲಿರ್ತಕ್ಕಂಥ ಗ್ರೇಟ್ ಲೇಕ್ಸ್ ಇದಕ್ಕೂ ಕೂಡ ಸಂಬಂಧವಾಗುತ್ತೆ ಅಂತ ಹೇಳಿ ಪಂಪ ಅಂತ ಹೆಸರು ನಾವಿಟ್ಕೊಂಡ್ವಿ. ಇದಕ್ಕೆ ಬಹಳ ಜನಗಳು ನಮಗೆ ಪ್ರೋತ್ಸಾಹ ಕೊಟ್ಟರು. ಆನಾರ್ಬರ್ಲಿರುವಾಗ ಪ್ರೊಫೆಸರ್ ಪದ್ಮನಾಭ ಜೈನಿ ಅಂತ ಹೇಳಿ, ಈ ವಾಸ್ ಎ ಪ್ರೊಫೆಸರ್ ಆಫ್ ಬುದ್ಧಿಸ್ಟಿಕ್ ಸ್ಟಡೀಸ್, ಅವರ ಪತ್ನಿ ಶಶಿ, ಅವರು ಕೂಡ ನಮಗೆ ಬಹಳ ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟರು. ಅದಾದ ಮೇಲೆ ಫ್ಲಿಂಟ್ನಲ್ಲಿ ಡಾಕ್ಟರ್ ಎಂ ನಾಗರಾಜು, ಅವರ ಪತ್ನಿ ರೇಣುಕಾ, ಇವರು ಕೂಡ ನಮಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟರು. ಡಿಟ್ರಾಯ್ಟ್ನಲ್ಲಿ ಆಗ ಡಾಕ್ಟರ್ ಓರೋಕಂಡ ಗಣೇಶ್ ಅವರು, ಅವ್ರ ಪತ್ನಿ ದಾಕ್ಷಾಯಣಿ ಅಂತ ಹೇಳಿ, ಮತ್ತು ಡಾಕ್ಟರ್ ಗಣೇಶ್ ಅವರ ತಾಯಿ ಅವರು ದಾವಣಗೆರೆಯವರು, ಅವರು ಕೂಡ ವೃದ್ಧರಾದರೂ ಕೂಡ ಈ ಕನ್ನಡದ ಬಗ್ಗೆ ಹೆಚ್ಚು ಅಭಿಮಾನ ಇತ್ತು ಅವರಿಗೆ. ನಮಗೆ ಏನೇ ಯಾವ್ಯಾವ ಒಂದು ಸಂಘದ ಊಟ ಆದರೂ ಕೂಡ ಅವರು ಬರ್ತಿದ್ರು. ಹೀಗೆ ಈ ಅನೇಕ ಜನಗಳ ಅಭಿಮಾನದಿಂದ ಈ ಕನ್ನಡ ಕೂಟದ ಪ್ರಾರಂಭವಾಯಿತು. ಆಮೇಲೆ ರಾಷ್ಟ್ರಕವಿ ಕುವೆಂಪು ಅವರು, ಅವರಿಗೆ ನಾವು ಕಾಗದ ಬರೆದ್ವಿ, ಹೀಗೆ ಒಂದು ಕನ್ನಡ ಸಂಘ ಸ್ಥಾಪನೆ ಮಾಡಬೇಕು ಅಂತ ಇದ್ದೀವಿ ಇಲ್ಲಿ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಸಂಯುಕ್ತ ಸಂಸ್ಥಾನದಲ್ಲಿ. ಅವ್ರು ತುಂಬ ಸಂತೋಷಪಟ್ಟು ನಮಗೆ ಕಾಗದ ಬರೆದ್ರು, ಇದು ನೀವು ಮಾಡ್ತಾ ಇರೋದು ದೊಡ್ಡ ಕೆಲಸ, ಮಂಗಳದಿಂದ ಮಂಗಳಕ್ಕೆ ಇದು ಬೆಳೆಯಲಿ ಹಾಗೆ ಅಂತ ಅವರ ಆಶೀರ್ವಾದ ವಚನವೂ ಇತ್ತು. ಹೀಗಾಗಿ ಇವೆಲ್ಲ ಸಂದರ್ಭಗಳಿಂದ ಇದು ಬೆಳೆಯಿತು. ಫ್ಲಿಂಟ್ನಲ್ಲಿ ಶ್ರೀ ಮರು ಹನುಮಂತಯ್ಯನವರು ಅಂತೇಳಿ, ಆಮೇಲೆ ಡಿಟ್ರಾಯ್ಟ್ನಲ್ಲಿ ಎಂ ಕೃಷ್ಣಪ್ಪ, ನಳಿನಿ, ಮರು ಹನುಮಂತಯ್ಯ, ಲಲಿತಾ, ಹೀಗೆ ಪತಿ ಪತ್ನಿಯರು. ಯಾಕೆಂದ್ರೆ ಯಾವುದೇ ಸಂಘವನ್ನು ಕಟ್ಟುವಾಗಲೂ ಕೂಡ ಪ್ರೋತ್ಸಾಹ ಮನೆಯಲ್ಲಿ ಶುರುವಾಗಬೇಕು. ಪತ್ನಿಯವರ ಸಲಹೆ ಪ್ರೋತ್ಸಾಹ ಇಲ್ಲದೆ ಕೆಲಸ ಮುಂದುವರಿಯೋದಿಲ್ಲ. ಹೀಗಾಗಿ ಅವರೆಲ್ಲರೂ ಕೂಡಿ ಕಟ್ಟಿದ ಈ ಒಂದು ದೊಡ್ಡ ಸಂಸ್ಥೆ, ಅದು ತುಂಬ ನಮಗೂ ಕೂಡ ಸಂತೋಷದ ವಿಷಯ. ಅದು ಬೆಳೀತಾ ಇರೋದು ಈಗ ನೋಡ್ತಾ ಇದ್ರೆ ಇನ್ನು ನಮಗೆ ಇದೊಂದು ದೊಡ್ಡ ಸಂಸ್ಕೃತಿ, ಕನ್ನಡ ಸಂಸ್ಕೃತಿಯ ಅಭಿಮಾನ ಹೆಚ್ಚೆಚ್ಚಾಗಿ ಮನಸ್ಸಿನಲ್ಲಿ ಎಲ್ಲ ಮಕ್ಕಳಲ್ಲಿ ಬೆಳೀಬೇಕು ಹಾಗೆ ಅಂತ ಆ ಉದ್ದೇಶದಿಂದ ಮಾಡಿದ್ದಿದ್ದು.
ನೀವೆಲ್ಲರೂ ಕೂಡ ಈಗ ಅದನ್ನ ಮುಂದುವರಿಸ್ತಾ ಇರೋದು, ಅನೇಕ ಜನರು ಕೆಲಸ ಮಾಡಿದ್ದಾರೆ. ಎಲ್ಲರ ಹೆಸರುಗಳನ್ನು ಹೇಳಲಿಕ್ಕೆ ಜ್ಞಾಪಕ ಇಲ್ಲ ಸದ್ಯಕ್ಕೆ. ಹೀಗೆ ಇದು ಬೆಳೆದಿತ್ತು. ನಿಜವಾಗ್ಲು ಸರ್, ಇದು ನಮ್ಗೆ ಒಂದು ಈ ಗೋಲ್ಡನ್ ಜುಬ್ಲಿ, ಇದು ಒಂದು ಸುವರ್ಣ ಸಂಭ್ರಮದಲ್ಲಿ ಇದೊಂದು ಸುವರ್ಣ ಅವಕಾಶ ನಿಮ್ ಜೊತೆ ಮಾತಾಡಕ್ ಸಿಕ್ಕಿದ್ದು ಮತ್ತು ತಮ್ಮ ಅನುಭವ ತಾವು ಹಂಚ್ಕೊಳ್ತಾ ಇರೋದು. ಇದು ನಿಜವಾಗ್ಲು ಅಷ್ಟೇ ಅಲ್ಲದೆ ನೀವು ಪಂಪ ಅವರಿಗೆ ಬರೆದಂತ ಪತ್ರ, ಅದಕ್ಕೆ ಅವರು ರಿಸ್ಪಾಂಡ್ ಕೂಡ ಮಾಡಿದ್ದು, ಇದು ನಿಜವಾಗ್ಲು ಇದು ಗೋಲ್ಡನ್ ಮೂಮೆಂಟ್ ಅಂತ ಹೇಳ್ಬೋದು ನಾವು. ಸೊ ಇದು ನಿಜವಾಗ್ಲು ಇದೊಂದು ಆಕ್ಚುಲಿ ಪುಣ್ಯ ಇರಬೇಕು ಈ ತರ ನೀವು ಪ್ರಾರಂಭ ಮಾಡಿದಂತ ಪಂಪ ಕೂಟದಲ್ಲಿ ಅದರ ಒಂದು ಚಿಕ್ಕ ಭಾಗ ಆಗ್ಲಿಕ್ಕೆ ನಮ್ಗೆಲ್ಲ ಆಕ್ಚುಲಿ. ಸೊ ನೀವು ಸ್ಟಾರ್ಟ್ ಮಾಡಿದಾಗ ಇದು 1971 ಇಸ್ವಿಯಲ್ಲಿ ಮಾಡಿದಾಗ 50 ವರ್ಷದ ಹಿಂದೆ. ಸೊ ಅವಾಗ ನೋಡಿ ಭಾರತೀಯರೇ ಕಡಿಮೆ ಇಲ್ಲಿ, ಅವಾಗ ಅಂಥದ್ರಲ್ಲಿ ಕನ್ನಡಿಗರು ಇನ್ನೂ ಕಡಿಮೆ. ಸೊ ಆದ್ರೂ ನೀವು ಒಂದು ದೂರದೃಷ್ಟಿ ಇಟ್ಕೊಂಡು ಈ ಪಂಪ ಕೂಟನ ಸ್ಟಾರ್ಟ್ ಮಾಡಿದ್ರಿ. ಸೊ ಅದು ಅದು ಹೇಗೆ ಅಷ್ಟೊಂದು ಏನೋ ಅಷ್ಟೊಂದು ಕಡಿಮೆ ಜನ ಇದ್ರು ನೀವು ಇದು ಒಂದು ಈ ವಿಚಾರ ಮಾಡಿ ಸ್ಟಾರ್ಟ್ ಮಾಡಿ ತುಂಬಾ ಒಂದು ಶ್ಲಾಘನೀಯ ಈ ಕಾರ್ಯ ಮಾಡಿದ್ದು ನೀವು ಈ ಕೆಲಸ. ಸೊ ಅದ್ರ ಬಗ್ಗೆ ಹೇಗಿತ್ತು ಅವಾಗ ನೋಡಿ, ಅವಾಗ ಗ್ರೋಸರಿ ಸ್ಟೋರ್ಸ್ ಕೂಡ ಇರ್ತಿರ್ಲಿಲ್ಲ ನನಗನ್ಸ ಮಟ್ಟಿಗೆ. ನನಗೆ ಏನ್ ಜ್ಞಾಪಕ ಬಂತು ಅಂದ್ರೆ, ಎ.ಕೆ. ಪ್ರೊಫೆಸರ್ ಎ.ಕೆ. ರಾಮಾನುಜನ್ ಅವ್ರ ಪ್ರಸಿದ್ಧ ಸಾಹಿತಿ, ಅವರು ದಸ್ ಸ್ಪೇಕ್ ಶಿವ ಅಂತ ಹೇಳಿ ಶಿವಶರಣರ ವಚನಗಳನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಅವರು ಒಂದ್ ಕಡೆ ಬರೀತಾರೆ ಏನಂದ್ರೆ, ಇಲ್ಲಿ ಅಮೆರಿಕಕ್ಕೆ ನಾನು ಬಂದಾಗ ಕೊತ್ತಂಬರಿ ಸೊಪ್ಪನ್ನ ಒಂದ್ಸಾರಿ ಸೂಪರ್ ಮಾರ್ಕೆಟ್ನಲ್ಲಿ ನೋಡಿದೆ, ನನಗೆ ಬಹಳ ಸಂತೋಷ ಆಯ್ತು ಹಾಗೆ ಅಂತ ಅವ್ರು ಬರೀತಾರೆ. ಹಾಗೆ ನೀವು ಹೇಳಿದಾಗೆ ಆಗ ಬಹಳ ಕಡಿಮೆ ಜನಗಳು ಮತ್ತು ಅನೇಕ ಸೌಲಭ್ಯಗಳು ಕೂಡ ಕಡಿಮೆ ಇತ್ತು. ನಿಜ ಇದು ನಿಜವಾಗ್ಲೂ ಮೆಚ್ಚಲೇಬೇಕಾದಂತದ್ದು, ಅಷ್ಟೊಂದು ಕಡಿಮೆ ಜನ ಇದ್ರು ನೀವು ಅವ್ರನ್ನೆಲ್ಲ ಒಂದೆಡೆ ಸೇರಿಸಿ ಈ ಕಾರ್ಯಕ್ರಮ ನಡೆಸೋದು ಅಥವಾ ಈ ಕೂಟವನ್ನ ಒಂದು ಅಸ್ತಿತ್ವಕ್ಕೆ ತರುವಂತ ಕಾರ್ಯಕ್ರಮ ಮಾಡಿದ್ರಲ್ಲ, ಅದು ನಿಜವಾಗ್ಲೂ ಏನೋ ನಮ್ ಕಡೆಯಿಂದ ಪಂಪ ಕನ್ನಡ ಕೂಟದಿಂದ ನಿಜವಾಗ್ಲು ತುಂಬಾ ತುಂಬಾ ಧನ್ಯವಾದಗಳು. ನೀವು ಅದನ್ನ ಸ್ಟಾರ್ಟ್ ಮಾಡಿದ್ರಂತ ಇವಾಗ ನಾವೆಲ್ಲ ಒಂದು ಕುಟುಂಬದ ತರ ಸೇರ್ತಾ ಇದೀವಿ, ಹಬ್ಬಗಳನ್ನ ವಿಜೃಂಭಣೆಯಿಂದ ಆಚರಿಸ್ತಾ ಇದೀವಿ. ಅಷ್ಟೇ ಅಲ್ಲದೆ ಕನ್ನಡ ಸಂಸ್ಕೃತಿ ಕಲೆ ಮತ್ತು ಅದನ್ನೆಲ್ಲ ಇಲ್ಲಿ ಎಲ್ಲ ಮಕ್ಕಳಿಗೆಲ್ಲ ಒಂದು ಕಲಿಯೋ ಅವಕಾಶ ಸಿಗ್ತಾ ಇದೆ. ಸಾಕಷ್ಟು ಮಕ್ಕಳು ಇವಾಗ ಸಂಗೀತ ಕಲಿತಾರೆ. ಅಷ್ಟೇ ಅಲ್ಲದೆ ಕನ್ನಡ ಪಾಠಶಾಲೆ ಕೂಡ ಸ್ಟಾರ್ಟ್ ಮಾಡಿದೀವಿ ಇವಾಗ. ಹೌದು, ಅಲ್ಲೂ ಸಾಕಷ್ಟು ಮಕ್ಕಳು ಏನೋ ಕನ್ನಡವನ್ನ ಕಲಿತಾ ಇದ್ದಾರೆ, ಇಲ್ಲಿ ಹುಟ್ಟಿ ಬೆಳೆದಂತ ಮಕ್ಕಳು. ಸೊ ಇದಕ್ಕೆಲ್ಲ ಕಾರಣೀಭೂತರು ತಾವು. ಸೊ ಅವಾಗ ನೀವು ಅದು ಒಂದು ವಿಚಾರ ಬಂದಿತ್ತು ಅಂತ ನನಗೆ ಅನ್ಸುತ್ತೆ ನಿಮ್ಗೆ ಈ ತರ ಆಗ್ಬಹುದು ಅಂತ. ಹೌದು ಹೌದು, ಯಾಕಂದ್ರೆ ಕನ್ನಡ ಅಭಿಮಾನ ನಾವು, ನಾನು ಯುನೈಟೆಡ್ ಸ್ಟೇಟ್ಸ್ ಬಂದಿದ್ದು 1967 ಅಲ್ಲಿ ಬಂದೆ, ಮಿಶಿಗನ್ ಸ್ಟೇಟ್ ಯೂನಿವರ್ಸಿಟಿ ಈಸ್ಟ್ ಲ್ಯಾನ್ಸಿಂಗ್. ಕನ್ನಡದ ಅಭಿಮಾನ ಚೆನ್ನಾಗಿ ಬೆಳೆದಿತ್ತು ಇಂಡಿಯಾದಲ್ಲಿ ಇರುವಾಗಲೇ. ಹಾಗೆ ಅಭಿಮಾನದ ಬೆಳವಣಿಗೆ ಇಲ್ಲಿ ಬಂದರೂ ಕೂಡ ಅದೇನು ಕಡಿಮೆ ಆಗಲಿಲ್ಲ. ಅದೇ ಮೂಲಭೂತವಾದ ಸಂಪತ್ತು ಅಂತ ಹೇಳ್ತೀನಿ ನಾನು. ಅದು ಅನೇಕ ಯುವಕರಿಗೂ ಕೂಡ ಅವಾಗ ಬಂದವರಿಗೆ ಇತ್ತು ಕನ್ನಡದ ಅಭಿಮಾನ. ಅದೆಲ್ಲ ಸೇರಿ ಈ ಬೆಳವಣಿಗೆ ಕಾರಣ ಆಯಿತು. ಅದಕ್ಕೋಸ್ಕರ ನಾವು ದೊಡ್ಡ ದೊಡ್ಡ ಕವಿಗಳು, ಸಾಹಿತಿಗಳು, ಕನ್ನಡದಲ್ಲಿ ಕೆಲಸ ಮಾಡಿರೋರು ಅವ್ರನ್ನೆಲ್ಲ ಜ್ಞಾಪಕ ಮಾಡ್ಕೋ. ಕಾರಂತರು ಇಲ್ಲಿಗೆ ಬಂದಿದ್ರು, ಕಾರಂತರು ಬಂದಿದ್ರು, ಅನೇಕ ಜನ, ಅನೇಕ ಕವಿಗಳು, ವಿಚಾರವಂತರು, ಅಡಿಗ ಅವರು ಬಂದಿದ್ರು, ಗೋಪಾಲಕೃಷ್ಣ ಅಡಿಗ ಅವರು. ಛಾಯಾಪತಿ ಡಿಟ್ರಾಕ್ಟ್ನಲ್ಲಿದ್ದಾರೆ ಇವಾಗ, ಅವರು ಕೂಡ ತುಂಬ ಕೆಲಸ ಮಾಡಿದರು. ಹೀಗೆ ಬಹಳ ಜನರು ಕೆಲಸ ಮಾಡಿದ್ದಾರೆ. ಅವ್ರನ್ನೆಲ್ಲ ಜ್ಞಾಪಕ ಮಾಡಿಕೊಳ್ಳೋದು ಮತ್ತು ಅವರು ಮಾಡಿದ ಸೇವೆಗೆ ನಾವು ಕೃತಜ್ಞರಾಗಿ ಇರಬೇಕು. ಥ್ಯಾಂಕ್ ಯು. ಇದನ್ನು ನೀವು ಅದನ್ನೆಲ್ಲ ಗುರುತಿಸಿ ಈ ತರ ಒಂದು ವಿಚಾರ ಮಾಡ್ತಕ್ಕಂಥದ್ದೇ ದೊಡ್ಡ ವಿಷಯ. ನೀವು ಮಾಡ್ತಾರೆ ದೊಡ್ಡ ದೊಡ್ಡ ಕೆಲಸ.
ಕುವೆಂಪು ಅವರ ಆಶೀರ್ವಾದ ನಮ್ಮೇಲೆಲ್ಲ ಇದೆ. ಅವ್ರು ಹಾಗೆ ಬರೆದ್ರು, ಮಂಗಳದಿಂದ ಮಂಗಳಕ್ಕೆ ಇದು ಬೆಳೆಯಲಿ ಅಂತ ಅವ್ರ ಮಾತು. ಹಾಗೆ ಅದು ಬೆಳೀತಾ ಇದೆ. ಖಂಡಿತ ಖಂಡಿತ, ಇದು ಇದು ತಾವೆಲ್ಲ ಸ್ಟಾರ್ಟ್ ಮಾಡಿದ್ದಕ್ಕೆ ಇವಾಗ ನಮ್ಗೊಂದು ಇಂಥ ಅವಕಾಶ ಸಿಕ್ಕಿದ್ದು. ಏನೋ ಈ ಏನೋ ಕರ್ನಾಟಕದಿಂದ ಹೊರದೇಶದಲ್ಲಿ ಇರುವಾಗ ಕೂಡ ನಮ್ಗೆ ಕನ್ನಡ ಸಂಸ್ಕೃತಿ, ಕನ್ನಡ ಕುಟುಂಬ, ಈ ಹಬ್ಬಗಳು, ಈ ತರ ಎಲ್ಲ ಒಂದು ಅವಕಾಶ ಇವಾಗ ನಮ್ಗೆಲ್ಲರಿಗೂ ಬಗ್ಗೆ ಹೇಳ್ಬೇಕು. ತಾವು 67 ಅಲ್ಲಿ ಬಂದಿದ್ದು ಅಂತ ಹೇಳಿದ್ರಿ. ಬಂದೆ ನಾನು ಮೈಸೂರು ಯೂನಿವರ್ಸಿಟಿ ಮಹಾರಾಜಾಸ್ ಕಾಲೇಜ್ನಲ್ಲಿ ಎಕನಾಮಿಕ್ಸ್ ಮಾಸ್ಟರ್ ಎಂ ಎ ಓದಿದ್ದಾದ್ಮೇಲೆ ಹೈದರಾಬಾದ್ನಲ್ಲಿ ಸುಮಾರು ಒಂದು 10 ವರ್ಷ ಇದ್ದೆ. ಅಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ಸ್ ಅಂತೇಳಿ ಸ್ವಲ್ಪ ಅಡ್ವಾನ್ಸ್ ಸ್ಟಡಿ. ಅದಾದಮೇಲೆ ಹೈದರಾಬಾದ್ನಲ್ಲೇ ಒಂದು ಡಿಫ್ಯೂಷನ್ ಇನ್ನೋವೇಷನ್ ಪ್ರಾಜೆಕ್ಟ್ ಅಂಥೇಳಿ ಮಿಚಿಗನ್ ಸ್ಟೇಟ್ ಯೂನಿವರ್ಸಿಟಿಯವರು ಪ್ರಾರಂಭ ಮಾಡಿದರು. ಅದು 3 ದೇಶಗಳಲ್ಲಿ ಸಂಶೋಧನೆ ಆಗಬೇಕಾಗಿತ್ತು. ಒಂದು ಇಂಡಿಯಾ, ಎರಡನೇದು ಬ್ರೆಜಿಲ್, ಮೂರನೇದು ಇನ್ ಆಫ್ರಿಕಾ, ಒನ್ ಕಂಟ್ರಿ. ಸೊ ಐ ಜಾಯಿನ್ ದಟ್ ರಿಸರ್ಚ್ ಗ್ರೂಪ್ ಇನ್ ಇಂಡಿಯಾ ಇನ್ ಹೈದರಾಬಾದ್. ಅದಕ್ಕೆ ಮೊದಲು ನಾನು ಸೆನ್ಸಸ್ನಲ್ಲಿದ್ದೆ, ಇಂಡಿಯನ್ ಸೆನ್ಸಸ್ನಲ್ಲಿ. ಇಂಡಿಯನ್ ಸೆನ್ಸಸ್ನಲ್ಲಿ ನನಗೆ ತೆಲುಗು ಬರ್ತಿರಲಿಲ್ಲ, ಕನ್ನಡ ಮಾತ್ರ ಇತ್ತು. ಅಲ್ಲಿ ಲಿಂಗಂಪಲ್ಲಿ ಅಂತ ಅಲ್ಲಿ ಕನ್ನಡ ನೃಪತುಂಗ ಹೈಸ್ಕೂಲ್ ಅಂತ ಹೇಳಿದೆ. ವಿ ಕೆ ಗೋಕಾಕ್, ಜಿ ಎಸ್ ಶಿವರುದ್ರಪ್ಪ ಇವರೆಲ್ಲರೂ ಕೂಡ ಆಗಾಗ ಬರ್ತಿದ್ರಲ್ಲಿ. ಹೀಗೆ ಕನ್ನಡ ಅಭಿಮಾನ ಅಲ್ಲಿ ಬೆಳೆಯಿತು ಇನ್ನೂ ಹೆಚ್ಚಾಗಿ. ಅದಾದ ಮೇಲೆ ನಾನು ಆಂಧ್ರಪ್ರದೇಶದ ಅನೇಕ ಪ್ರಾಂತ್ಯಗಳಲ್ಲಿ ಕೆಲಸ ಮಾಡಿದೆ. ಮುಖ್ಯ ಉದ್ದೇಶ ಏನು ಅಂದರೆ ಗುಡ್ಡಗಾಡು ಜನಗಳು, ಬೇರೆ ಬೇರೆ ತರಹೆ ಫಿಶರ್ಮನ್, ಇವರುಗಳ ಜನಜೀವನ, ಅವರ ಆರ್ಥಿಕ, ಅವರ ಸಾಂಸ್ಕೃತಿಕ ಅಧ್ಯಯನ ಇದನ್ನೆಲ್ಲ ಕೂಡ ಮಾಡಿದ್ವಿ ನಾವು. ಅದಾದಮೇಲೆ ನಾನು ಮಿಚಿಗನ್ ಸ್ಟೇಟ್ ಯೂನಿವರ್ಸಿಟಿಗೆ ಬಂದೆ. ದೇ ಗೇವ್ ಮಿ ಫೆಲೋಶಿಪ್ ಅಂಡ್ ಎ ಗ್ರ್ಯಾಂಟ್ ಅಂಡ್ ಆಲ್ ದಟ್. ಸೊ ಐ ಸ್ವಿಚ್ಡ್ ಓವರ್ ಟು ಕಮ್ಯುನಿಕೇಷನ್. ಸೊ ಮ್ಯಾಸ್ ಕಮ್ಯುನಿಕೇಷನ್ ಜರ್ನಲಿಸಮ್ ರಿಲೇಟೆಡ್. ಸೊ ಆಫ್ಟರ್ ಕಂಪ್ಲೀಟಿಂಗ್ ಆಲ್ ದಟ್ ಐ ವಾಸ್ ಫಾರ್ ಸಮ್ ಟೈಮ್ ಇನ್ ಆನ್ ಆರ್ಬರ್. ಹಾಗೆ ಆನ್ ಆರ್ಬರ್ಲಿ ಇರುವಾಗಲೇ ಈ ಕನ್ನಡ ಕೂಟದ ಕೆಲಸ ಶುರುವಾಯಿತು. ಅದಾದಮೇಲೆ ಒಂದು 6 ವರ್ಷ ನಾನು ಹವಾಯಿನಲ್ಲಿದ್ದೆ, ಹೊನೊಲುಲು, ಈಸ್ಟ್ ವೆಸ್ಟ್ ಸೆಂಟರ್ ಅಂತ ಹೇಳಿ. ಅಲ್ಲಿ ರಿಸರ್ಚ್ ಸೀನಿಯರ್ ಫೆಲೋ ಇನ್ ಕಲ್ಚರಲ್ ಸ್ಟಡೀಸ್. ಹೀಗಾಗಿ ನಾನು ಪುನಃ ಇಲ್ಲಿಗೆ ಮಿಚಿಗನ್ನಿಗೆ ಬಂದೆ. ಮಿಚಿಗನ್ನಲ್ಲಿ ಹೆಚ್ಚು ಕಾಲ ನಾನು ಇಲ್ಲೇ ಇದ್ದೀನಿ. ವಾಟರ್ ರಿಸೋರ್ಸಸ್ ಬಗ್ಗೆ ಕೆಲಸ ಮಾಡಿದ್ದಾಯಿತು. ಗಂಗಾ ಕಾವೇರಿ ಲಿಂಕ್, ಅದ್ರ ಬಗ್ಗೆ ಸ್ವಲ್ಪ ಕೆಲಸ ಮಾಡಿದ್ದಾಯಿತು. ಹೀಗೆ ಇದಾದಮೇಲೆ ಹೆಚ್ಚು ವೇದಾಂತದ ಬಗ್ಗೆ ಹೆಚ್ಚು ನನಗೆ ಒಲವು ಬೆಳೀತು. ಹೀಗಾಗಿ ಅದೇ ಮುಖ್ಯವಾದ ಒಂದು ಅಧ್ಯಯನ ಆಗಿದೆ. ಅದ್ರ ಬಗ್ಗೆ ಆಗಾಗ್ಗೆ ವಾರಕ್ಕೊಂದ್ಸಾರಿ ವೇದಾಂತ ಕ್ಲಾಸಸ್ಸು ಇಲ್ಲಿ ಲ್ಯಾನ್ಸಿಂಗ್ನಲ್ಲಿ ಝೂಮ್ನಲ್ಲಿ ನಡೆಸ್ತಾ ಇದ್ದೀವಿ. ಹೀಗೆ ಇಷ್ಟು ದಟ್ ಮೈ ಬ್ಯಾಕ್ಗ್ರೌಂಡ್. ನಾನು ಹುಟ್ಟಿದ್ದು ಮಲೇಬೆನ್ನೂರು ಅಂತೇಳಿ, ಅದು ಚಿತ್ರದುರ್ಗ ಡಿಸ್ಟ್ರಿಕ್ಟ್ನಲ್ಲಿ, ಆಗ ಇವ ದಾವಣಗೆರೆ ಡಿಸ್ಟ್ರಿಕ್ಟ್ ಆಗಿದೆ. ಅದು ಮುಖ್ಯವಾಗಿ ಹೇಳೋದಾದ್ರೆ ಮಲೇಬೆನ್ನೂರಿನಲ್ಲಿ ಗಿರಿಯಮ್ಮ, ನೀವು ಹೆಸರು ಕೇಳಿದ್ರು ಇಲ್ವ, ಹೆಳವನ ಕಟ್ಟೆ ಗಿರಿಯಮ್ಮ, ಅವ್ರ ಜಾಗ ಅದು, ಅವ್ರು ಹುಟ್ಟಿದ ಜಾಗ.
ಆಮೇಲೆ ಇನ್ನೊಂದು ಮುಖ್ಯವಾದ್ದು ಅಂದ್ರೆ ತಾರಾಸು, ನಿಮ್ಗೆ ಗೊತ್ತಿದೆಯೋ ಇಲ್ಲೋ? ಗೊತ್ತಿದೆ ಗೊತ್ತಿದೆ ಖಂಡಿತ. ಹಾ, ತಾರಾಸು ಅವರು, ಅವರು ಚಿತ್ರದುರ್ಗದ ಪಾಳೆಗಾರರ ಬಗ್ಗೆ ಹೆಚ್ಚು ಕೆಲಸ ಮಾಡಿ ಅನೇಕ ಇದನ್ನ ಕಾದಂಬರಿಗಳು ಕೂಡ ಬರೆದಿದ್ದಾರೆ. ಅವರು ಹುಟ್ಟಿದ ಊರು ಮಲೇಬೆನ್ನೂರು. ಹೀಗೆ ನಾನು ಎಲ್ಲಿ ಹುಟ್ಟಿದ್ದು ಅಂದ್ರೆ ಮಲೇಬೆನ್ನೂರು ಅಂದ್ರೆ, ಮಲೇಬೆನ್ನೂರು ಅಂದ್ರೆ ಇಂಥ ದೊಡ್ಡ ಜನಗಳಿದ್ದ ಜಾಗ ಅಂತ ನನಗೆ ಒಂದು ಹೆಮ್ಮೆ. ಆಮೇಲೆ ನಾನು ಹೆಚ್ಚಾಗಿ ಬೆಳೆದಿದ್ದೆಲ್ಲದು ಕೂಡ ಮಿಯಾಪುರ ಅಂತೇಳಿ ದಾವಣಗೆರೆಯಿಂದ ಸುಮಾರು 15 ಮೈಲ್ ದೂರದಲ್ಲಿದೆ. ನಮ್ಮ ತಂದೆಯವರು ಸ್ಕೂಲ್ ಟೀಚರು, ಆದರೂ ಕೂಡ ವ್ಯವಸಾಯದ ಬಗ್ಗೆ ಹೆಚ್ಚು ಅಭಿಲಾಷೆ, ದೊಡ್ಡ ವ್ಯವಸಾಯ ಬೆಳೀತಲ್ಲಿ. ಅದಾದ ಮೇಲೆ ಕುಂದೂರು ಅಂತ ಒಂದು ಗ್ರಾಮ ಇದೆ, ಅಲ್ಲಿ ಮಿಡ್ಲ್ ಸ್ಕೂಲ್ ಅಭ್ಯಾಸ ಆಯಿತು. ಕುಂದೂರು ಆದಮೇಲೆ ಹರಿಹರದಲ್ಲಿ ಅದೊಂದು ಅಲ್ಲಿ ಅಭ್ಯಾಸವಾಯಿತು. ಆಮೇಲೆ ಅಲ್ಲಿಂದ ಹರಿಹರದಿಂದ ದಾವಣಗೆರೆಯಲ್ಲಿ, ಆಮೇಲೆ ಮೈಸೂರು. ಹೀಗೆ ನನ್ನ ವಿದ್ಯಾಭ್ಯಾಸದ ಕ್ರಮ. ದೊಡ್ಡ ದೊಡ್ಡ ವಿದ್ವಾಂಸರುಗಳ ಬಗ್ಗೆ ನನ್ನ ಅನುಭವ ಅಂದರೆ, ಎಕಾನಮಿಸ್ಟ್ ಬಗ್ಗೆ ಅಂದರೆ ಪ್ರೊಫೆಸರ್ ವಿ ಎಲ್ ಡಿಸೋಜ ಅಂತ ಪ್ರಸಿದ್ಧಿ, ಪ್ರೊಫೆಸರ್ ಆಫ್ ಎಕನಾಮಿಕ್ಸ್ ಇನ್ ಮಹಾರಾಜಾಸ್ ಕಾಲೇಜ್. ಆಮೇಲೆ ಡಾಕ್ಟರ್ ಎಮ್ ಎಚ್ ಗೋಪಾಲ್ ಅಂತೇಳಿ, ಆಮೇಲೆ ಎ ಪಿ ಶ್ರೀನಿವಾಸ ಮೂರ್ತಿ, ಆಮೇಲೆ ಟಿ ಬಿ ಚಂದ್ರಶೇಖರಯ್ಯ, ಹೀಗೆ ದೊಡ್ಡ ದೊಡ್ಡ ವಿದ್ವಾಂಸರು ಅನೇಕರು ನಮಗೆಲ್ಲ ಪಾಠ ಹೇಳಿ ಒಂದು ಹೆಚ್ಚು ಕೆಲಸ ಮಾಡೋದಕ್ಕೆ ದೊಡ್ಡ ದೊಡ್ಡ ನಮಗೆ ಕೆಲಸ ಮಾಡಿದ್ದಾರೆ, ಅವರಿಗೆಲ್ಲ ನಾವು ಕೃತಜ್ಞರು. ಹೀಗಾಗಿ ಇಲ್ಲಿ ಇಲ್ಲಿ ಇರೋದಾಗಿದೆ, ಇವಾಗ ಇಲ್ಲೇ ಇರ್ತೀನಿ ಲ್ಯಾನ್ಸಿಂಗ್ನಲ್ಲಿ. ತುಂಬ ಸಂತೋಷ. ಸೊ ಇವತ್ತು ನೀವು ನಿಮ್ಮ ಜೊತೆಗೆ ಮಾತಾಡೋ ಅವಕಾಶ ಸಿಕ್ಕಿದ್ದೇ ಒಂದು ದೊಡ್ಡ ನನಗೆ ಒಂದು ಗೋಲ್ಡನ್ ಅಪರ್ಚುನಿಟಿ ಈ ಗೋಲ್ಡನ್ ಜುಬ್ಲಿ ಸೆಲೆಬ್ರೇಷನ್ ಅಲ್ಲಿ. ನನಗೂ ಹಾಗೆ ಅನ್ಸುತ್ತೆ, ತುಂಬಾ ಸಂತೋಷ. ಸೊ ಇವತ್ತು ಸ್ವಲ್ಪ ಸಮಯ ಮಾಡಿಕೊಂಡು ನಮ್ಮ ಜೊತೆಗೆ ಮಾತಾಡೋಕೆ ಒಂದು ಅವಕಾಶ ಕೊಟ್ರಿ. ಸೊ ಪಂಪಕೂಟದ ಪರವಾಗಿ ತುಂಬಾ ಧನ್ಯವಾದಗಳು. ನೀವೆಲ್ಲ ಮಾಡ್ತಾ ಇರೋದು ಮತ್ತು ಬೆಳವಣಿಗೆ ಆಗ್ತಾ ಇರೋದು, ಇಂಥ ಕಷ್ಟ ಸಂದರ್ಭಗಳು ಕೂಡ ಬೆಳೆಸ್ತಾ ಇರೋದು ದೊಡ್ಡ ದೊಡ್ಡ ವಿಷಯ. ಅನೇಕ ಬದಲಾವಣೆಗಳು ಆಗ್ತಾ ಇದೆ, ಭಾಷೆಯಲ್ಲೂ ಬದಲಾವಣೆ ಆಗ್ತಾ ಇದೆ. ಹಾಗಾಗಿ ಈ ತರಹ ಒಂದು ಸಂಘದ ವ್ಯವಸ್ಥೆ ಆಗಿರೋದು ಅಂಥ ಬೆಳವಣಿಗೆಗಳಿಗೆ ಒಂದು ನಾವು ತಿಳ್ಕೊಳ್ಳೋದಕ್ಕೆ ಅವಕಾಶ ಇದೆ, ಇಲ್ಲಿ ಹೋದ್ರೆ ಸಾಧ್ಯ ಇಲ್ಲ. ನೀವೆಲ್ಲ ದೊಡ್ಡ ಕೆಲಸ ಮಾಡ್ತಾ ಇದ್ದೀರಿ, ದೇವರು ಒಳ್ಳೇದು ಮಾಡಲಿ. ಕರ್ನಾಟಕದ ಕನ್ನಡ ತಾಯಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಇಷ್ಟು ನಾನು ಹೇಳಿ ನನ್ನ ನಮಸ್ಕಾರ ಹೇಳ್ತೇನೆ. ತುಂಬಾ ತುಂಬಾ ಧನ್ಯವಾದಗಳು.